glory for 75th Republic Day celebrations. Thank you, Guruji. ನಾನಾ ಧರ್ಮ ನಾನಾ ಭಾಷೆಗಳು ಎಲ್ಲನೂ ಕೂಡಿದೆ, ಎಲ್ಲ ಸಂಸ್ಕೃತಿ ಕೂಡಿದೆ, ಸಂಸ್ಕೃತಿಗಳಿಂದ ಒಳಗೊಂಡಿದೆ. ಯಾವುದೇ ಧರ್ಮಕ್ಕಾಗ್ಲಿ ಯಾವುದೇ ಜನಾಂಗಕ್ಕಾಗ್ಲಿ ಧಕ್ಕೆಯನ್ನ ಬರೆದಂತ ಈ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಇಷ್ಟೊಂದು ಸುರಕ್ಷತೆಯಿಂದ ಸಂತೋಷವಾಗಿ ಇದ್ದೀವಿ ಅನ್ನೋದಕ್ಕೆ ಕಾರಣ ಅಂದ್ರೆ ಈ ಸಂವಿಧಾನ. ಹಾಗಾಗಿ ಈ ಸಂವಿಧಾನಕ್ಕೆ ಪ್ರತಿಯೊಬ್ಬರು ಗೌರವವನ್ನ ಕೊಡ್ಲೇಬೇಕು, ಪ್ರತಿಯೊಬ್ಬರು ಈ ಸಂವಿಧಾನವನ್ನ ನೀವು ತಿಳ್ಕೊಳ್ಲೇಬೇಕು. ಇದು ನಮ್ಮ ಭಾರತ, ಕಲೆಯ ತೌರು ಶೌರ್ಯ ದೂರು ನಮ್ಮ ಭಾರತ, ಕಾವಿ ಬಣ್ಣ ಭಾರತದ ತ್ಯಾಗ ಸೂಚಿಸಿ, ಬಿಳಿಯ ಬಣ್ಣ ಸ್ವಚ್ಛತೆಯ ಶಾಂತಿ ಸೂಚಿಸಿ, ಪಂಚವರ್ಣ ನಾಡಿನ ಸಮೃದ್ಧಿ ಸೂಚಿಸಿ. ನಾವು ರಿಪಬ್ಲಿಕ್ ಹೇಳ್ಬಿಟ್ಟು ರಾಜ್ಯ ಇದು ಒಂದು ನ್ಯಾಷನಲ್ ಹಬ್ಬ ಆಚರಿಸುವಾಗ ನಾವು ಪ್ರಮಾಣ ಮಾಡಿದ್ದು ಏನ್ ಪ್ರಮಾಣ ಮಾಡಿದ್ದು? We have promised that every one person in India will roar like a thousand man warrior. Adikunda monarchy ididdu raja banna England idu maadidu banna adu avurdu maatu kelkondu avaru kotta duttige na bhiksharella namge avakasha kodi namde shabda kudi ellaru kelkobeku. Our voice should be heard deeper and louder. We should be given our freedom to walk in any part of India, to take any responsibility, to take any job and rebuild the country in line with any world power. Now avaga pramana maadido British samrajya inda namge swatantra sikkuvaga republic agi declare maduvaga pratiyobbaru manendile ನಿದ್ರ ಮಾಡಬಾರ್ದು. ಅವರು 1,000 ಜನದ ಶಕ್ತಿ ಉಪಯೋಗಿಸ್ಬಿಟ್ಟು ರಾಜ್ಯ ಗುಣಕ್ಕೆ ಫಸ್ಟ್ ಇಂದ ಮನೆ ಗುಣಕ್ಕೆ ನೀವು ಮಾಡಿದ್ರೆ ರಾಜ್ಯ ಗುಣ ಬರುತ್ತೆ. And first you will develop your house and then the country their benefits. And you don't develop your house in a Sarigama Paya. You work very fast and very powerful. 1950 ಅಲ್ಲಿ ಈ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ನಮ್ಮ ದೇಶದ ಒಂದು ದೊಡ್ಡ ಸಂವಿಧಾನವಾಗಿ ಮಾರ್ಪಟ್ಟಿದೆ. ನಮಗೆ ಸ್ವತಂತ್ರ ಬಂದಾಗ ಅವಾಗಿನ್ನು 1947 August 15 ಸ್ವತಂತ್ರ ಬಂತು. ಸ್ವತಂತ್ರ ಬಂದಾದ್ಮೇಲೆ ಸಂವಿಧಾನ ರಚನೆ ಆಗಿರಲಿಲ್ಲ. ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚಕ್ಕೆ ದೊಡ್ಡ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟರು. ಅದಕ್ಕೆ ಆ ಸಂವಿಧಾನವನ್ನ ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಕೂಡ, ಎಷ್ಟೇ ಸಂಪತ್ತನ್ನ ಹೊಂದಿದ್ರು ಕೂಡ, ಯಾವತ್ತೂ ಕೂಡ ಆ ಒಂದು ಪ್ರೀತಿಯಿಂದ ಅದಕ್ಕೆ ಗೌರವನ್ನ ಕೊಡಬೇಕು. ಪ್ರತಿಯೊಬ್ಬರನ್ನು ಕೊಡಲೇಬೇಕಾದ ಒಂದು ಅವಶ್ಯಕತೆ ಇದೆ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಹೊಂದಾಣಪಣೆ. ಈ ಹೊಂದಾಣಪಣೆಯನ್ನು ನಡೆಸಿಕೊಡಲು ಪಿ ಡಿ ಸರ್ ಅವರು ಬರ್ತಾರೆ. ಇವತ್ತಿನ ದಿವಸ ನಾವು ಭಾರತದ ಸಂವಿಧಾನದ ರಿಪಬ್ಲಿಕ್ ಡೇನ ನಾವು ಅತಿ ವಿಜೃಂಭಣೆಯಿಂದ ನಮ್ಮ ಶಾಲಾ ಆವರಣದಲ್ಲಿ ಸ್ವಾಮಿ ರಾಘೋಜಿ ಅವರ ಆಶ್ರಯದೊಂದಿಗೆ ಅವರ ಆಸೆಗಳೊಂದಿಗೆ ನಾವಿಲ್ಲಿ ಇವತ್ತಿನ ದಿವಸ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮ ಅತಿ ಸರಳವಾಗಿದ್ರೂ ಕೂಡ ವಿಶೇಷವಾಗಿದೆ. ಅತಿ ಚಿಕ್ಕದಾಗಿ ಚೊಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನೆರವೇರಿಸಲು ನಮಗೆ ಅನುವು ಮಾಡಿಕೊಟ್ಟಂತ ನಮ್ಮ ಸ್ವಾಮಿ ರಾಘೋಜಿ ಅವರಿಗೆ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದಂತಹ
ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಮುಖ್ಯ ಶಿಕ್ಷಕರು ಈ ಕಾರ್ಯಕ್ರಮದ ಬಗ್ಗೆ ಅತಿ ಸರಳವಾಗಿದ್ದರೂ ಕೂಡ ಬಹಳ ಚೆನ್ನಾಗಿ ಒಂದು ಹಿತನುಡಿಗಳನ್ನು ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಚಿಕ್ಕ ಮಕ್ಕಳು, ನೀವು ಮತ್ತು ನಮ್ಮ ಎಲ್ಲ ಶಿಕ್ಷಕರೊಂದದವರು, ಚಾಲಕರು ಎಲ್ಲರಿಗೂ ಸಹ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.